ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡ್ತಾ 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 ನಮ್ಗೆ ಗೊತ್ತಿಲ್ಲದೆ ಒಂದು ಸಂಸ್ಕಾರ ಬಂದ್ಬಿಡುತ್ತೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮ ಅಂದರೆ ತುಂಬ ಪ್ರೀತಿ, ಮಗು ನೋಡುವಾಗ ಕೈಗೆ ದುಡ್ಡು ಕೊಡಬೇಕು, ಚಿಕ್ಕ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಆಮೇಲೆ ತಂಗಿ ಮದುವೆ ಆಗೋ ತನಕ ಅಣ್ಣ ಮದುವೆ ಆಗಬಾರ್ದು. ಅಣ್ಣ ಎಲ್ಲರೂ ದುಡ್ಕೊಂಡು ಪಡ್ಕೊಂಡು ಇದ್ರೆ ತಮ್ಮ ವಿದ್ಯಾವಂತನಾದ್ರೆ ಮೊದಲು ಅವ್ನು ಮದುವೆ ಮಾಡಿ ಅವ್ನು ಸೆಟ್ಲ್ ಮಾಡಿಬಿಟ್ಟು ತಾನೇನೂ ನಿರೀಕ್ಷೆ ಮಾಡಿದೆ ತಾನು ಆಮೇಲೆ ಅವ್ನ ಕಷ್ಟ ಸುಖ ನೋಡ್ಕೋಬೇಕು. ತ್ಯಾಗ ಮಾಡೋದ್ರಲ್ಲೂ ಭಾಳ ಸುಖ ಇರುತ್ತೆ. ಇವೆಲ್ಲ ಹೇಳ್ಕೊಟ್ಟಿದ್ದೆ ನಮಗೆ ರಾಜ್ಕುಮಾರ್. ಭಾಳ ಸರಳವಾದ ಶಬ್ದಗಳಲ್ಲಿ ಶಿವದೇಶಂಕರ್ ನುಡಿಸ್ತಾ ಇದ್ದರು. ಸರಳವಾದ ಶಬ್ದಗಳನ್ನ ಬರೀತಾರೆ, ಬರಿತಾ ಬರಿತಾ ಇದ್ದಕ್ಕಿದ್ದಂಗೆ ಒಂದು ಅದ್ಭುತವಾದ ಶಬ್ದ ಕೊಟ್ಬಿಡ್ತಾರೆ. ಹಸುರಿನ ಬನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ನನಗೆ ಸೌಂದರ್ಯ ಸರಸ್ವತಿ ಅನ್ನೋದು ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಸೌಂದರ್ಯ ಸರಸ್ವತಿ ಅಂತ ಕರೆಯೋದು. ಆ ಹೆಣ್ಣುಮಗುವಿನ ಪಾದಗಳನ್ನು ಮೇಲಿಂದ ಸವರ್ಕೊಂಡು ನಮಸ್ಕಾರ ಮಾಡ್ತಾರೆ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆ ಹುಡುಗಿ ನಾನು ಆಕ್ಟ್ ಮಾಡಲ್ಲ ಇದರಲ್ಲಿ. ತೆಂಗು ಗರಿಗಳ ನಡುವೆ ತುಂಬು ಚಂದಿರ ಬಂದು ಬೆಳ್ಳಿ ಹಸುಗಳ ಹಾಲ ಕರೆಯು ಬಂದು ಅಂಗಳದ ನಡುವೆ ಬೃಂದಾವನದ ಬಳಿ ನಿಂದು ಹಾಡುವೆವು ಸಿರಿಯ ಕಂಡು ಹಾಡುವೆ. ವಿಜಯ ಭಾಸ್ಕರ್ ಅಲ್ವ ಸರ್? ಸತ್ಯಂ. ನನಗೆ ಶ್ರೀಧರ ಮೂರ್ತಿಗಳು ಮಾತಾಡೋ ತನಕ ಸತ್ಯಂ ಅವ್ರನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಸರ್ ನಾನು. ನನಗೆ ಓ ನಲ್ಲನೇ ಸವಿನ ಮಾತು ಒಂದ ಅಲ್ಲೊಂದು ಇಲ್ಲೊಂದು ಒಳ್ಳೆ ಹಾಡು ಅಂತ ಅನ್ಕೊಬಿಟ್ಟಿದ್ದೆ ನಾನು. ಎಂಥ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ನರಸಿಂಹಸ್ವಾಮಿಯವರ. ಈ ಹಾಡನ್ನು ಕೇಳಿದ್ರ ಮೈ ತುಂಬಲ್ವಾ, ಏನ್ ಚಂದ ಹಾಡು ಬರೆದಿದ್ದಾರೆ ಅಂತ. ಇದೊಂದು ಹೇಳ್ಬಿಟ್ಟು ಮುಗಿಸ್ತೇನೆ. ಜಿ ಕೆ ವೆಂಕಟೇಶ್ ಅವರು ರಾಜ ನನ್ನ ರಾಜ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು, ರಾಜ್ಕುಮಾರು, ಚಿ ಉದಯಶಂಕರ್, ಜಿ ಕೆ ವೆಂಕಟೇಶ್ ಎಲ್ಲ ಕೂತ್ಕೊಂಡು ಸಂಗೀತ ಸಂಯೋಜನೆ ಮಾಡುವಾಗ ಅವಾಗ ಇವಾಗಿನ ಥರ ಅದ್ಯಾರೋ ಇಲ್ಯಾರೋ ಟೆಂಪ್ಲೇಟ್ಗಳನ್ನ ಇಟ್ಕೊಂಡು ಮ್ಯೂಸಿಕ್ ಮಾಡೋದು ಅವೆಲ್ಲ ಇರಲಿಲ್ಲ. ಕೂತ್ಕೊಂಡು ಚರ್ಚೆ, ನಾನು ಕೇಳಿರೋ ಮಾತುಗಳಿವೆಲ್ಲ. ಅವಾಗ ಜಿ ಕೆ ವೆಂಕಟೇಶ್ ಒಂದು ಟ್ಯೂನ್ ಕೊಡ್ತಾರೆ. ಅವನು ಭಾಳ ಹಿಪೋಕ್ರೇಟ್, ಭಾಳ ಬೂಟಾಟಿಕೆ ಪ್ರೇಮಿ. ಅವನು ನಿಜವಾದ ಪ್ರೇಮಿ ಅಲ್ಲ, ನಿಜವಾದ ಪ್ರೇಮಿ ಆದರೆ ಒಂದು ಸ್ವಲ್ಪ ಕುಣಿದಾಡ್ಬಿಡ್ತಾನೆ. ಈ ಬೂಟಾಟಿಕೆ ಅವರು ಬೆಣ್ಣೆ ಹೊಡಿತಾರೆ ಜಾಸ್ತಿ. ಮಸ್ಕಾ ತಾನು ಒಳ್ಳೆಯವನು ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಒಂದು ನಿಧಾನ ಗತಿಯಲ್ಲಿರುವಂಥ ಒಂದು ಮೆಲೋಡಿಯನ್ನು ಟ್ಯೂನ್ ಮಾಡ್ತಾರೆ. ನೋಡಿ ಎಷ್ಟು ಕೇರ್ಫುಲ್ ಆಗಿರ್ತಾರೆ. ಒಂದು ರೊಮ್ಯಾಂಟಿಕ್ ಗೀತೆ ಅಂದರೆ ಸುಮ್ಮನೆ ಎಲ್ಲ ನಿನ್ನ ಕಂಡು ನಾ ಬಂದೆ, ನನ್ನ ಕಂಡು ನೀ ಬಂದೆ, ಇನ್ಯಾಕೆ ಕೋಪಬೇಕು ಅಮಲ, ಹಂಗೆ ಹಂಗೆಲ್ಲ ಬರೆಯಂಗಿಲ್ಲ ಎಲ್ಲದಕ್ಕೂ. ಆಯಾ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಹಾಡು ಬರಿಬೇಕು. ಅದಕ್ಕೆ ಜಿ ಕೆ ವೆಂಕಟೇಶ್ ಇಷ್ಟು ಮಧುರವಾದ ಟ್ಯೂನ್ ಕೊಡ್ತಾರೆ. ನಂಗೆ ಎಜುಕೇಟ್ ಮಾಡಿರೋದೇ ಇವರು, ನಾನೇ ನೀವೆಲ್ಲ ತಿಳ್ಕೊಂಡಿಲ್ಲ. ಇದು ಟ್ಯೂನ್. ಅದು ನಿಮ್ಗೆ ಗೊತ್ತಲ್ವಾ, ಇವರು ಭಾಳ 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 ಸರಳವಾದ ಶಬ್ದಗಳಲ್ಲಿ ಜಿ ಉದಯಶಂಕರ್ ನುಡಿಸ್ತಾ ಇದ್ದರು. ಸರಳವಾದ ಶಬ್ದಗಳನ್ನ ಬರೀತಾರೆ, ಬರಿತಾ ಬರಿತಾ ಇದ್ದಕ್ಕಿದ್ದಂಗೆ ಒಂದು ಅದ್ಭುತವಾದ ಶಬ್ದ ಕೊಟ್ಬಿಡ್ತಾರೆ. ಹಸುರಿನ ಬನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ನನಗೆ ಸೌಂದರ್ಯ ಸರಸ್ವತಿ ಅನ್ನೋದು ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಸೌಂದರ್ಯ ಸರಸ್ವತಿ ಅಂತ ಕರೆಯೋದು. ಅಕ್ಷರ ಸರಸ್ವತಿ, ವಿದ್ಯಾ ಸರಸ್ವತಿ ಇವೆಲ್ಲ ನಮ್ಗೆ ಗೊತ್ತಿವೆ. ಸೌಂದರ್ಯ ಸರಸ್ವತಿ ಅಂತ ಒಂದು ಹೊಸ ಫ್ರೇಜ್ ಅದು. ಹಂಗೆಲ್ಲ ಬರೆದ್ಬಿಡ್ತಾರೆ. ನನಗೆ ಈ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಯಾಕಷ್ಟು ಪ್ರಿಯವಾಗುತ್ತೆ ಹಾಡು? ಏನೂ ಇಲ್ಲ ಸರ್, ಬಾನಲ್ಲೂ ನೀನೆ, ಭುವಿಯಲ್ಲೂ. ನಮ್ಮಲ್ಲಿ ಹುಡುಗರೆಲ್ಲ ಲೇವಡಿ ಮಾಡೋರು, ಬಾನಲ್ಲೂ ನೀನೆ, ಬೋನಲ್ಲೂ ನೀನೆ, ಜೂನಲ್ಲೂ ನೀನೆ ಅಂತ. ಆ ಥರದ ಹಾಡು ನಮ್ಗೆ ಯಾಕೆ ಇಷ್ಟ ಆಗುತ್ತೆ? ಯಾಕೆ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಲಿರಿಸಿಸ್ಟ್ಗೂ ಒಂದು ಒಳ್ಳೆ ಒಂದು ಒಂದು ಒಳ್ಳೆ ಕೆಮಿಸ್ಟ್ರಿ ಕೆಲಸ ಮಾಡುತ್ತೆ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ, ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಏನಿದೆ ಸಾಹಿತ್ಯ ಅನ್ನುವಂಥದ್ರಲ್ಲಿ? ಆದರೂ ನಮಗೆ 50 ವರ್ಷ ಹೆಚ್ಚು ಕಡಿಮೆ ಹಾಡಿಗೆ ಇನ್ನೂ ಬದುಕಿದೆ ಹೆಂಗೆ? ನಾನು ಅದಕ್ಕೆ ಅನ್ಕೋತಾ ಇದ್ದೆ. ಯಾಕಿರ್ಬೋದು ಅಂದರೆ, ನೀವು ಬರೀ ನೀನೇ ಹಾಡಿ, ನೀನೇ 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 ನೀನೇ, ಏನು ಚೆನ್ನಾಗಿದೆ ಅಲ್ವ ನೀನೆಗಳು. ಈ ಬರೀ ನೀನೆಗಳನ್ನು ಬೇರೆ 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 ಥರ ಹಾಡಿರೋದ್ರಿಂದನೇ ನೀನೇ ನಮ್ಗೆ ತುಂಬ ಕಾಡೋದು.
ಮ್ಯೂಸಿಕ್ಕಲ್ಲಿ ಏನೇನೋ ಒಳನೋಟಗಳಿರ್ತವೆ. ಅದಕ್ಕೆ ಟ್ಯೂನ್ ಕೊಟ್ಟರು. ಅದಕ್ಕೆ ಉದಯ ಶಂಕರ್ ಬರೆದಿದ್ದು ಬಾರೆ ನನ್ನ ಮೋಹಿನಿ ಅಂತ. ಸಂಗೀತಗಾರನಿಗೊಂದು ಬೇರೆ ಕಿವಿ ಇರುತ್ತೆ. ಅವರು ಉದಯ ಶಂಕರ್ ಹೇಳ್ತಾರೆ, ಶಂಕರ್ ನನಗೆ ಬಾ ಅಂತ ಬಾಯಿ ಓಪನ್ ಆಗಬಾರ್ದು, ಮೆಲಡಿ ಕಡಿಮೆ ಆಗ್ಬಿಡುತ್ತೆ. ಅದ್ರ ಮಾಧುರ್ಯ ಉಕಾರದಲ್ಲಿದೆ, ಹೂ ಬರಬೇಕು, ಆ ಉಕಾರದಲ್ಲಿ ಪದ್ಯ ಬರೀರಿ, ಚೆನ್ನಾಗಿ ಕೇಳಿಸುತ್ತೆ ಅಂತಿರುತ್ತೆ. ಏನು ಏನು ಡೈನಮಿಕ್ಸ್ ಅಲ್ವಾ ಇದು, ಏನು ಇಂಜಿನಿಯರಿಂಗ್ ಅಲ್ವಾ ಇದು ಮ್ಯೂಸಿಕಲ್ಲಿ. ನನಗೆ ಉಕಾರದಲ್ಲಿ ಬರೀರಿ, ಹಾಡು ತುಂಬ ಚೆನ್ನಾಗಿ ಕೇಳಿಸುತ್ತೆ ಅಂತ. ಅವಾಗ ಅವರು ಉಕಾರದಲ್ಲಿ ನೋಡಿ ಎಷ್ಟು ಚಂದ ಪದ್ಯ ಬರೆದಿದ್ದಾರೆ, ನೂರು ಕಣ್ಣು ಸಾಲದು, ಪ್ರತಿ ಅಕ್ಷರವೂ ಉಕಾರವೇ. ನಾನಿನ್ನ ನೋಡಲು ನೂರಾರು ಮಾತು ಸಾಲದು, ಈ ಅಂದ ಬಣ್ಣಿಸಲು ಒಂಥರ ಅವಧಾನ ಅಲ್ವಾ ಇದು. ರಾಜ್ಕುಮಾರ್ ನಮಗೆ ಬಹಳ ಗ್ರೇಟ್ ಆಗಿ ಕಾಣಿಸ್ತಾರೆ, ಯಾಕೆಂದ್ರೆ ಹಿ ವಾಸ್ ದಿ ಸೆಂಟರ್ ಆಫ್ ಆಲ್ ದಿಸ್ ಇಂಜಿನಿಯರಿಂಗ್. ಒಂದು ಕಲೆಗೆ ಸಂಬಂಧಪಟ್ಟ ಎಲ್ಲ ಆಕ್ಟಿವಿಟಿಯಲ್ಲಿ ಇವರು ನಮ್ಮ ಸೆಂಟರ್. ಮತ್ತು ಆವಾಗಲೇ ರಮೇಶ್ ಅವರು ಹೇಳಿದರು, ಹರಿಹರಪುರ ಮಂಜುನಾಥ್ ಬಹಳ ಸಲ ಅದನ್ನು ಹೇಳಿದ್ದಾರೆ, ಏನಂದರೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು ನೋಡ್ತಾ ನಮ್ಗೆ ಗೊತ್ತಿಲ್ಲದಂಗೆ ಒಂದು ಸಂಸ್ಕಾರ ಬಂದ್ಬಿಡುತ್ತೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮ ಅಂದರೆ ತುಂಬ ಪ್ರೀತಿ, ಮಗು ನೋಡುವಾಗ ಕೈಗೆ ದುಡ್ಡು ಕೊಡಬೇಕು, ಚಿಕ್ಕ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಇವೆಲ್ಲ ಇರ್ತಾವಲ್ಲ. ರಾಜ್ಕುಮಾರ್ ಎಲ್ಲಿಯೂ ಅದನ್ನು ವೈಲೇಟ್ ಮಾಡಲ್ಲ. ಆಮೇಲೆ ತಂಗಿ ಮದುವೆ ಆಗೋ ತನಕ ಅಣ್ಣ ಮದುವೆ ಆಗಬಾರ್ದು. ಅಣ್ಣ ಎಲ್ಲರೂ ದುಡ್ಕೊಂಡು ಪಡ್ಕೊಂಡು ಇದ್ರೆ ತಮ್ಮ ವಿದ್ಯಾವಂತನಾದ್ರೆ ಮೊದಲು ಅವ್ನು ಮದುವೆ ಮಾಡಿ ಅವ್ನು ಸೆಟ್ಲ್ ಮಾಡಿಬಿಟ್ಟು ತಾನೇನೂ ನಿರೀಕ್ಷೆ ಮಾಡಿದೆ ತಾನು ಆಮೇಲೆ ಅವ್ನ ಕಷ್ಟ ಸುಖ ನೋಡ್ಕೋಬೇಕು. ತ್ಯಾಗ ಮಾಡೋದ್ರಲ್ಲೂ ಭಾಳ ಸುಖ ಇರುತ್ತೆ. ಇವೆಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ರಾಜ್ಕುಮಾರ್. ಬಂಧುಗಳೇ, ಈ ದಿನ ನಾಡು ಕಂಡ ರಾಜ್ಕುಮಾರ್ ಅನ್ನುವ ಈ ಪುಸ್ತಕ ನಾನಿನ್ನೂ ಅದನ್ನು ನೋಡಿಲ್ಲ. ನಾನು ಮೊನ್ನೆ ಬೆಂಗಳೂರಿಗೆ ಬಂದಿದ್ದೆ, ಆವಾಗ ಮಂಜುನಾಥ್ ಅವ್ರಿಗೆ ಕೇಳಿದೆ, ಸರ್ ಸಾಧ್ಯ ಆದರೆ ನನಗೆ ಪುಸ್ತಕ ಕೊಡಿದ್ರಲ್ಲ, ನಮ್ಮ ಕೈಗೆ ಸಿಕ್ಕಿಲ್ಲ ಇದು ಸರ್, ಇದು ಭಾಳ ಕಷ್ಟ ಸರ್, ಇಲ್ಲಿ ತನಕ ಹಾಡು ಹೇಳಿದ್ದೀನಿ, ಒಳ್ಳೆ ಹಾಡು ಹೇಳಿ ಅಂದ್ರೆ ಏನು ಅಂತ. ನಾನು ಎಲ್ಲೋ ಒಂದ್ಸಲ ಯಾರೋ ಒಬ್ರು ನನ್ನ ಪ್ರಶ್ನೆ ಕೇಳ್ಬಿಟ್ರು, ಸರ್ ನಿಮ್ಗೆ ಹಾಡಕ್ಕೆ ಬರ್ತದ? ನನಗೊಂಥರ ಭಾಳ ಅವಮಾನ ಆಗುತ್ತೆ. ನಾನು ನನ್ನ ಮಗಳಿಗೆ ಹೇಳಿದೆ, ನನ್ನ ಹಾಡಕ್ಕೆ ಬರುತ್ತಾ ಅಂತ ಕೇಳ್ಬಿಟ್ರು ಮಗಳಿಗೆ. ಅವ್ರು ಸರಿಯಪ್ಪ ಕೇಳಬಾರ್ದು ಯಾಕೆ, ನೀವೇನು ಪಿ ಬಿ ಶ್ರೀನಿವಾಸ, ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಅವಮಾನ ಆಗಬೇಕು, ನಿಮ್ಗೆ ಯಾಕೆ ಅವಮಾನ ಆಗಬೇಕು, ಹಾಡಕ್ಕೆ ಬರ್ತದ ಅಂತ ಕೇಳಿದ್ರೆ ನಿಮ್ಗೆ ಯಾಕೆ ಅವಮಾನ ಆಗಬೇಕು, ನೀವೇನು ಅಷ್ಟು ವೆಲ್ ನೋನ್ ಸಿಂಗರ. ಬನ್ನಿ ಸರ್, ನಮಸ್ಕಾರ. ಸನ್ಮಾನ್ಯ ಮಹೇಶ್ ಜೋಶಿ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಬನ್ನಿ 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 ಬನ್ನಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ, ಇರಲಿ ಇರಲಿ ಬನ್ನಿ. ನಾವು ಅದಕ್ಕೆ ಡೋಲ್ ಬರೆಸ್ತಾ ಇದ್ದೋ. ಕವಿರತ್ನ ಕಾಳಿದಾಸದ ಒಂದು ಸನ್ನಿವೇಶದ ಬಗ್ಗೆ ಮಂಜುನಾಥ್ ಅವ್ರ ಜೊತೆ ಮಾತಾಡಿದ್ದೆ, ಅವರು ಅದನ್ನು ಹೇಳಿದರು ನನಗೆ. ನಾನೊಬ್ಬ ನಿರ್ದೇಶಕರನ್ನ ಕೇಳಿ ಹೇಳಿದ್ದರು, ಕವಿರತ್ನ ಕಾಳಿದಾಸಕ್ಕೆ ದೇವಿ ಪಾತ್ರ ಮಾಡೋದಕ್ಕೆ ಒಬ್ಬ ಹುಡುಗಿನ ಹುಡುಕ್ತಾ ಇರ್ತಾರೆ. ಬೇರೆ ಯಾರ್ಯಾರೋ ಇವ್ರ ಮನಸ್ಸಿನಲ್ಲಿ ಇರ್ತಾರೆ, ಆದರೆ ದೇವಿಯ ಪಾತ್ರ ನಮ್ಮ ಮನಸ್ಸಿನ ಮೇಲೆ ಹೇಗೆ ಕಟ್ಟಬೇಕು ಅಂದರೆ ಆಕೆ ಬೇರೆ ಪಾತ್ರಗಳು ನಮ್ಗೆ ನೆನಪಾಗಬಾರ್ದು. ಯಾರೋ ಒಂದು ಪಾತ್ರ ಮಾಡಿರೋಳು, ಅದಕ್ಕೆ ಮುಂಚೆ ಎಂಥದ್ದು ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಮಾಡಿರ್ತಾಳೆ, ಒಂದು ಬಜಾರಿ ಗಯಾಳಿ ಪಾತ್ರ ಮಾಡಿರ್ತಾಳೆ, ಒಬ್ಬ ರೊಮ್ಯಾಂಟಿಕ್ ಹುಡುಗಿ ಪಾತ್ರ ಮಾಡಿರ್ತಾಳೆ. ದೇವಿಯ ಪಾತ್ರದಲ್ಲಿ ಆ ಕಳಂಕ ಏನೂ ಇರಬಾರ್ದು, ಫ್ರೆಶ್ ಆಗಿರ್ಬೇಕು ಫೇಸ್. ಅದು ನೋಡಿದ್ರೆ ನಮಗೊಂದು ಗೌರವ, ನಮಗೊಂದು ಭಕ್ತಿ ಬರಬೇಕು, ಆ ಥರದೊಂದು ಮುಖ ಹುಡುಕ್ತಾ ಇರ್ತಾರೆ. ಆವಾಗ ಆ ಸಿನಿಮಾಕ್ಕೆ ಬಂದಿದ್ದಂಥ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹುಡುಗಿ ನಳಿನಿ ಅಂತ, ಆಕೆಯನ್ನು ರೇಣುಕಾ ಶರ್ಮಾ ನೋಡ್ತಾರೆ ನಿರ್ದೇಶಕರು. ನೋಡಿ ಅವರು ಅಣ್ಣವ್ರಿಗೆ ಹೇಳ್ತಾರೆ, ಅಣ್ಣ ಒಬ್ಬಳು ಹುಡುಗಿ ಇದ್ದಾಳೆ, ನೀವು ಆಗ್ಬೋದು ಅಂದರೆ ಆ ಹುಡುಗಿಗೆ ಮೇಕಪ್ ಹಾಕಿಸ್ತೀನಿ, ಆಕೆ ಮುಖದಲ್ಲಿ ಆ ಥರದೊಂದು ಸೌಮ್ಯವಾದ ಕಳೆ ಇದೆ. ಆ ಹುಡುಗಿಗೆ ಹೇಳ್ತಾರೆ, ನೀನು ಶೂಟಿಂಗ್ ಮುಗಿದ ಮೇಲೆ ಅಣ್ಣವ್ರ ಹತ್ರ ಹೋಗಮ್ಮ, ನಮಸ್ಕಾರ ಡೈರೆಕ್ಟರ್ ಕಳಿಸಿದ್ದಾರೆ ಅಂತ ಅಷ್ಟೇ ಹೇಳು, ಇನ್ನೇನು ಮಾತಾಡಬೇಡ, ಅವ್ರು ನಿಮ್ಮನ್ನು ನೋಡ್ತಾರೆ ವಾಪಸ್ ಬಂದ್ಬಿಡು. ಈ ಹುಡುಗಿ ಅಲ್ಲಿ ಹೋಗ್ತಾಳೆ, ಅವ್ರು ನೋಡ್ತಾರೆ, ನೋಡಿದ ಮೇಲೆ ಹ್ಞೂ 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 ಆಗ್ಬೋದು 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 ಅಂತಾರೆ.
ಆಕೆ ವಾಪಸ್ ಬಂದಾಗ ಮೇಕಪ್ ಹಾಕ್ಸ್ಬಿಡಿ ಆ ಹೆಣ್ಮಗು ಆಗ್ಬೋದು ಅಂತ ಅಂತಾರೆ. ಆ ಹುಡುಗಿಗೆ ಮೇಕಪ್ ಹಾಕಿಸ್ತಾರೆ. ರಾಜ್ಕುಮಾರ್ ಆಕೆ ನೋಡಿ ಈ ಶ್ಯಾಮಲ ದಂಡಕ ಇದೆಯಲ್ಲ ಅದನ್ನೆಲ್ಲ ಹಾಡ್ತಾರೆ. ಹಾಡುವಾಗ ಆ ಹೆಣ್ಮಗುವಿನ ಪಾದಗಳನ್ನು ಮೇಲಿಂದ ಸವರ್ಕೊಂಡು ನಮಸ್ಕಾರ ಮಾಡ್ತಾರೆ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆ ಹುಡುಗಿ ನಾನು ಆ್ಯಕ್ಟ್ ಮಾಡಲ್ಲ ಇದರಲ್ಲಿ ಅಂತ ಎಲ್ಲ ಬಂದು ಅವ್ರ ಕಾಲಿಗೆ ಬಿಡ್ತಾರೆ. ನಂದು ಯಾವ ಗ್ರಾಚಾರ ಇದು ಅವ್ರ ಕೈಲಿ ಕಾಲು ಮುಟ್ಟಿಸ್ಕೊಳ್ಳಿ, ನನಗೆ ಇದರಿಂದ ಏನು ಬರ್ತದೋ ಏನು ಲಾಭ ಬರ್ತದೋ ಬೇಡ ನಾನು ಆ್ಯಕ್ಟ್ ಮಾಡಲ್ಲ, ಹಠ ಹಿಡಿದ್ಬಿಡ್ತಾರೆ, ನಾನು ಹೊರಟೋಗ್ಬಿಡ್ತೀನಿ. ನನಗೆ ಅವ್ರ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳೋಕೆ ಅವ್ರ ಭಕ್ತಿಯಿಂದ ಬೇರೆ ನಮಸ್ಕಾರ ಮಾಡ್ತಾರೆ. ರಾಜ್ಕುಮಾರೇ ಸಂಜೆ ಕೂತ್ಕೊಂಡು ಆಕೆಗೆ ಇಲ್ಲ ಇಲ್ಲ ಪಾತ್ರ ಆದಮೇಲೆ ನೀನು ಕಾಳಿನೇ ನೀನು ತಾಯಿನೇ ನಾನು ಕಾಳಿದಾಸ ಅಷ್ಟೇ ಅಂತೆಲ್ಲ ಹೇಳಿ ಆಕೆನ ಒಪ್ಪಿಸ್ತಾರೆ. ನನಗೆ ಬಹಳ ಪ್ರಿಯವಾದ ಹಾಡು ಶ್ಯಾಮಲದಂಡಕ. ಬೇರೆ ಬೇರೆಯವರು ಹಾಡಿದ್ದಾರೆ, ಹೊನ್ನಪ್ಪ ಭಾಗವತರು ಹಾಡಿದ್ದಾರೆ, ರಾಜ್ಕುಮಾರ್ ಹಾಡಿದಾಗ ಅದು ಅದರ ಶೋಭೆನೂ ಇದೆ. ಹೊನ್ನಪ್ಪ ಭಾಗವತರು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ದಾರೆ. ನಾನು ಸುಮ್ಮನೆ ಅದನ್ನು ಹಾಡ್ತೀನಿ. ಮಾಣಿಕ್ಯ ವೀಣಾ ಮುಪಲಾಲಯಂತೀಂ ಮದಾಲಸಾಂ ಮಂಜುಲ ವಾಗ್ವಿಲಾಸ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಲ ವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಟೋಟಲ್ ಕನ್ನಡಕ್ಕೆ ಆತ್ಮೀಯರಾದ ಶ್ರೀ ಹರಿಹರ ಪ್ರಭುಜನಾಥನ ವಿಶ್ವಾಸಕ್ಕೆ ಇಲ್ಲಿ ದಯಮಾಡಿಸಿರುವ ಎಲ್ಲ ಸಹೋದರಿಗೆ ಶಿರವಾಗಿ ನಮಸ್ಕರಿಸಿ ಮಾತುಗಳನ್ನು ಮುಗಿಸ್ತೇನೆ. ರಾಜ್ಕುಮಾರ್ ಅವರದ್ದು ಬಹುಮುಖ ಪ್ರತಿಭೆ. ಆ ಪ್ರತಿಭೆಯ ಒಂದಂಶವನ್ನು ನಾವು ಈಗ ಕೃಷ್ಣೇಗೌಡರ ಈ ಉಪನ್ಯಾಸದ ಸಂದರ್ಭದಲ್ಲಿ ಸವಿದಿದ್ದೀವಿ. ಅವರಿಗೆ ನಮ್ಮ ಧನ್ಯವಾದಗಳು.